ಮೆಡಿಕಲ್ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ನಲ್ಲಿ ಸೀಟ್ ಬ್ಲಾಕ್ ಮಾಡಿಕೊಳ್ಳುವ ವಿದ್ಯಾರ್ಥಿಗಳ ವಿರುದ್ಧ ಕೆಂಗಣ್ಣು ಬೀರಿದೆ. ಇಂತಹ ದಂಧೆಗೆ ಕಡಿವಾಣ ಹಾಕಲು ಮುಂದಾಗಿರುವ ಸರ್ಕಾರ ಸೀಟ್ ಬ್ಲಾಕ್ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದೆ. ಬೆಂಗಳೂರಿನಲ್ಲಿ ಮಾತನಾಡಿದ ವೈದ್ಯ ಶಿಕ್ಷಣ ಸಚಿವ ರಾಮದಾಸ್ ಸರ್ಕಾರ ಕಾಮಿಡ್ಕೆ ಮತ್ತು ಆಲ್ ಇಂಡಿಯಾ ಕೌನ್ಸಿಲಿಂಗ್ನಲ್ಲಿ ಸೀಟು ಪಡೆದು ಲಕ್ಷಾಂತರ ರೂಪಾಯಿಗೆ ಸೀಟು ಮಾರಾಟ ಮಾಡುವುದು ತಮ್ಮ ಗಮನಕ್ಕೆ ಬಂದಿದೆ ಎಂದರು. ಹೀಗೆ ಮಾಡುವ ವಿದ್ಯಾರ್ಥಿಗಳ ಸೀಟ್ ರದ್ದುಪಡಿಸುವ ಎಚ್ಚರಿಕೆಯನ್ನ ನೀಡಿದರು. ಕೌನ್ಸಿಲಿಂಗ್ ನಂತರ ಇಂತಹ ಪ್ರಕರಣಗಳನ್ನು ಪತ್ತೆ ಹಚ್ಚಿ ಈ ಸೀಟುಗಳನ್ನು ಎರಡನೇ ಸುತ್ತಿನ ಕೌನ್ಸಿಲಿಂಗ್ನಲ್ಲಿ ಹಂಚಿಕೆ ಮಾಡುವುದಾಗಿ ಭರವಸೆ ನೀಡಿದರು. ಆ ವಿದ್ಯಾರ್ಥಿಗಳ ಗುಂಪಿನಲ್ಲಿ ಯಾರು ಇಲ್ಲೂ ಸೀಟ್ ತಗೊಂಡು ಆಲ್ ಇಂಡಿಯಾ ಕೋಟಾದಲ್ಲಿ ತಗೊಂಡು ನಮ್ಮ ಸೀಟ್ ಅಲ್ಲಿ ತಗೊಂಡು ಕಾಮೆಡ್ ಕೇನಲ್ಲಿ ತಗೊಂಡು ಇಲ್ಲಿ ಬ್ಲಾಕ್ ಮಾಡಿಸ್ಬಿಟ್ಟು ದಂಧೆ ಮಾಡ್ಲಿಕ್ಕೋಸ್ಕರ ಹುಡುಗರುಗಳು ಎಷ್ಟು ಜನ ಇದ್ರು ಗೊತ್ತಾ? ಅಲ್ಲಿ ಯೂನಿವರ್ಸಿಟಿಯಲ್ಲಿ 50,000 ರೂಪಾಯಿನ ಮ್ಯಾನೇಜ್ಮೆಂಟ್ ಇಂದ ತೆಗೆದುಕೊಂಡು ಆ ದುಡ್ಡು ಕಟ್ಟಿಬಿಟ್ಟು ಆಮೇಲೆ ಲಕ್ಷಾಂತರ ರೂಪಾಯಿ ಮಾರಾಟ ಮಾಡ್ಕೋತಾರಲ್ಲ, ಅವರು ಅಲ್ಲಿ ನೋಡಿದೆ ನಾನು. ಮೊದಲನೆಯ ಕೌನ್ಸಿಲಿಂಗ್ ಅಲ್ಲಿ ಯಾರ್ಯಾರಿಗೆ ಯಾವ ಕಾಲೇಜುಗಳಲ್ಲಿ ಸೀಟ್ ಸಿಕ್ಕಿದೆ ಅನ್ನುವಂತ ಎಲ್ಲ ಅಂಶವನ್ನ ಕಾಮೆಡ್ ಕೇ ಇರಬಹುದು, ಪಿಜಿಟಿ ಇರಬಹುದು, ಅಥವಾ ಎನ್ಆರ್ಐ ಈಗಾಗಲೇ ಅಡ್ಮಿಷನ್ ಮಾಡಿರುವಂತನ್ನ ವಿಶ್ವವಿದ್ಯಾನಿಲಯಕ್ಕೆ ತಕ್ಷಣದಲ್ಲೇ ಕಳಿಸಿಕೊಡಬೇಕು ಅನ್ನುವಂತ ಆದೇಶವನ್ನ ಕೊಡ್ತೀವಿ. ಆ ವಿಶ್ವವಿದ್ಯಾನಿಲಯದಲ್ಲಿ ಬಂದಾಗ ಆಲ್ ಇಂಡಿಯಾ ಕೋಟಾದ ಲಿಸ್ಟ್ ಅನ್ನು ತರಿಸ್ಕೊತಾ ಇದೀವಿ. ಇವೆರಡರ ಜೊತೆಯಲ್ಲೂ ಕಂಪಾರಿಸನ್ ಮಾಡಿ ಒಂದೇ ವಿದ್ಯಾರ್ಥಿ ಎರಡು ಮೂರು ಕಡೆ ತಗೊಂಡಿದ್ರೆ ನಾವೇ ಅದನ್ನ ತೆಗೆದು ಮುಂದಿನ ಕ್ರಮವನ್ನ ಕೈಗೊಳ್ತೀವಿ. ಈ ತರ ಬ್ಲಾಕ್ ಮಾಡಿ ಸರೆಂಡರ್ ಮಾಡುವಂತದ್ದು ಏನಿದೆ ಆ ಪದ್ಧತಿಗೆ ಈ ಬಾರಿ ನಾವು ಕಡಿಮೆ